ಡೆಂಗಿ ಫೀವರ್ ಈಗ ನ್ಯೂಸ್ನಲ್ಲಿರುವಂತಹ ವಿಚಾರವಾಗಿದೆ. ಇದು ಪೋಷಕರಲ್ಲಿ ಭಯ ಮತ್ತು ಪ್ಯಾನಿಕ್ಗೆ ಕಾರಣವಾಗಿದೆ. ಮೊದಲಿಗೆ ನೀವು ಡೆಂಗಿ ಫೀವರ್ ಅಂದ್ರೆ ಏನು ಅಂತ ತಿಳ್ಕೋಬೇಕಿದೆ. ಡೆಂಗಿ ಫೀವರ್ ಅನ್ನೋದು ಮತ್ತಿತರ ವೈರಲ್ ಫೀವರ್ಗಳ ತರ. ಇದುಂಟಾಗೋದು ಸೊಳ್ಳೆ ಕಡಿತದಿಂದ. ಅದರ ಹೆಸರು ಏಡೀಸ್ ಈಜಿಪ್ಟೈ. ಈ ಸೊಳ್ಳೆ ಕಚ್ಚೋದು ಸಾಮಾನ್ಯವಾಗಿ ಬೆಳಗಿನ ಹೊತ್ತಲ್ಲಿ. ಡೆಂಗಿ ಫೀವರ್ನ ಸೋರ್ಸಸ್ಗಳೇನು? ಡೆಂಗಿ ಫೀವರ್ ಬರೋದು ಸೊಳ್ಳೆ ಕಚ್ಚೋದ್ರಿಂದ ಅಂತ ಈಗಾಗಲೇ ಹೇಳಿದ್ದೀನಿ. ಸೊಳ್ಳೆಗಳು ಉತ್ಪತ್ತಿ ಆಗೋ ಸ್ಥಳಗಳನ್ನ ನಾವು ನಿಯಂತ್ರಿಸಬೇಕು. ಖಚಿತಪಡಿಸ್ಕೊಳ್ಳಿ, ನಿಮ್ಮ ಮನೆ ಹತ್ರ ಅಥವಾ ಮನೆ ಸುತ್ತಮುತ್ತಲು ನೀರು ನಿಲ್ದಿರೋ ಹಾಗೆ ಗಮನಹರಿಸಿ. ಅದು ಎಲ್ಲೇ ನಿಂತಿದ್ರೂ ಅದನ್ನ ಸ್ವಚ್ಛಗೊಳಿಸಿ. ಡೆಂಗಿ ಫೀವರ್ನ ಸಿಂಪ್ಟಮ್ಸ್ ಏನು ಅಂದ್ರೆ, ಸಿಂಪ್ಟಮ್ಸ್ಗಳು ಬೇರೆ ವೈರಲ್ ಫೀವರ್ಗಳ ತರನೇ ಇರುತ್ತೆ. ಜ್ವರ ಇರಬಹುದು, ಮೈಕೈ ನೋವಿರಬಹುದು, ತುಂಬಾ ತಲೆನೋವು ಇರಬಹುದು, ಮಕ್ಕಳಲ್ಲಿ ವಾಂತಿ ಕೂಡ ಆಗಬಹುದು ಅಥವಾ ಅತಿಸಾರ ಕೂಡ ಇರುತ್ತೆ, ಮತ್ತು ಹೊಟ್ಟೆಯ ಭಾಗದಲ್ಲಿ ತೀವ್ರ ತರದ ನೋವು ಕೂಡ ಇರಬಹುದು. ಬಹಳ ಪೋಷಕರು ಪ್ಯಾನಿಕ್ ಆಗ್ತಾರೆ. ಅದು ಒಂದ್ ವೇಳೆ ನನ್ನ ಮಗುವಿಗೆ ಏನಾದರೂ ಡೆಂಗಿ ಫೀವರ್ ಇದ್ರೆ ಆ ಮಗುನ ಹಾಸ್ಪಿಟಲ್ಗೆ ಸೇರಿಸಬೇಕು, ಮುಂದೇನ್ ಮಾಡಬೇಕು. ಹೀಗೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. 90-95% ಕೇಸಸ್ ಡೆಂಗಿ ಫೀವರ್ನಲ್ಲಿ ಅದಾಗದೇ ಗುಣ ಆಗುತ್ತೆ. ಸಪೋರ್ಟಿವ್ ಮೆಡಿಕೇಶನ್ ನ ಸಹಾಯದಿಂದ, ಓರಲ್ ಹೈಡ್ರೇಷನ್ ಆಗಿರಬಹುದು, ಬೇಸಿಕ್ ಪೇನ್ ಕಿಲ್ಲರ್ ಮತ್ತು ಬೆಡ್ ರೆಸ್ಟ್. ಡೆಂಗಿ ಫೀವರ್ನ ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಹಾಸ್ಪಿಟಲೈಸೇಷನ್ ಮತ್ತು ಮಾನಿಟರಿಂಗ್ ಬೇಕಾಗುತ್ತೆ. ಕೆಲವು ಮುಖ್ಯವಾದ ಕಾರಣಗಳಾದ ಪ್ಲೇಟ್ಲೆಟ್ಸ್ ಕೌಂಟ್. ಹಲವು ಡೆಂಗಿ ಫೀವರ್ ಕೇಸಸ್ಗಳಲ್ಲಿ ಅದು ಕಮ್ಮಿ ಆಗುತ್ತೆ. ಅದು ಕೂಡ ಒಂದು ಖಚಿತವಾದ ಪ್ರಮಾಣಕ್ಕಿಂತ ಕಮ್ಮಿ ಆದ್ರೆ ಮಾತ್ರ ಮಗು ತುಂಬಾನೇ ಸುಸ್ತಾದಾಗ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಹಾಸ್ಪಿಟಲೈಸೇಷನ್ ಬೇಕಾ ಬೇಡವಾ ಅನ್ನೋದನ್ನ. ಹಾಗಾಗಿ ದಯವಿಟ್ಟು ಪ್ಯಾನಿಕ್ ಆಗ್ಬೇಡಿ, ಮತ್ತು ಡೆಂಗಿ ಫೀವರ್ ಬರೋದನ್ನ ತಡೆಯೋದ್ರ ಬಗ್ಗೆ ಗಮನ ಹರಿಸಿ. ಅದರ ಬಗ್ಗೆ ಚಿಂತೆಯನ್ನ ಬಿಟ್ಟು